ನಮಸ್ಕಾರ ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಇಂದು ಜುಲೈ 16 ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದು 34 ಇದುವರೆಗೆ 1835 ಸಾವು 1 ಇಲ್ಲಿವರೆಗೆ ಬಿಡುಗಡೆ 45 ಒಟ್ಟು ಬಿಡುಗಡೆ 1147 ಬೀದರ್ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 53 ಇದುವರೆಗೆ 1191 ಸಾವು 53 ಇತರೆ ಸಾವು 2 ಬಿಡುಗಡೆ 3 ಇದುವರೆಗೆ 670 ಸಕ್ರಿಯ 466 ಕರ್ನಾಟಕ ರಾಜ್ಯದಲ್ಲಿ 4179 ಇದುವರೆಗೆ 51422 ಸಾವು 104 ಇದುವರೆಗೆ 1032 ಇತರೆ ಸಾವು 6 ಲಾಕ್ ಡೌನ್ ಲಾಕ್ ಡೌನ್ ಲಾಕ್ ಡೌನ್ ಬೀದರ್ ನಗರದಲ್ಲಿಂದು ಎಲ್ಲಾ ಅಂಗಡಿಗಳು ಬಂದ್ ಸುಮ್ಸಾನ್ ವಿಜಯಕುಮಾರ್ ಪಾಂಚಾಳ್ ಅಭಿಪ್ರಾಯ ಕೆಪಿಟಿಸಿಎಲ್ ನೌಕರರ ಪ್ರತಿನಿಧಿಗಳ 7 ಸ್ಥಾನಕ್ಕೆ ಚುನಾವಣೆ ರಾಜಕುಮಾರ್ ಕರ್ಣಿಯವರಿಂದ ಅಭಿನಂದನೆ ಸಿಟಿ ರೌಂಡ್ ಹಾಕಿ ಸ್ವಚ್ಛತೆ ಆದ್ಯತೆ ನೀಡಿ ಪೌರಕ್ತರಿಗೆ ಜಿಲ್ಲಾಧಿಕಾರಿ ರಾಮಚಂದ್ರ ಆರ್ ಅವರ ನಿರ್ದೇಶನ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ನಿರ್ದೇಶನ ಡಿಎಚ್ಒ ಡಾಕ್ಟರ್ ವಿಜಿ ರೆಡ್ಡಿ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಡಿಎಸ್ಒ ಡಾಕ್ಟರ್ ಕೃಷ್ಣಾರೆಡ್ಡಿ ವೈದ್ಯಾಧಿಕಾರಿ ವಿಜಯಕುಮಾರ್ ಅಂತಪ್ಪನವರ್ ಡಾಕ್ಟರ್ ರತಿಕಾಂತ ಸ್ವಾಮಿ ಡಾಕ್ಟರ್ ಇಂದುಮತಿ ಪಾಟೀಲ್ ಡಾಕ್ಟರ್ ದೀಪಾ ಖಂಡ್ರೆ ಮಹೇಶ್ ತಾಂಡೂರೆ ಉಪಸ್ಥಿತರಿದ್ದರು ಕರ್ನಾಟಕ ಕೆಲ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಹ ಒಂದು ಲಾಕ್ ಡೌನ್ ಅನ್ನು ಡಿಕ್ಲೇರ್ ಮಾಡಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ಎರಡು ಆದೇಶದ ಪ್ರಕಾರ ಇದು ಇಂದು ಬೀದರ್ ನಗರ ಸಂಪೂರ್ಣ ಬಂದ್ ಆಗಿರತಕ್ಕಂತದ್ದು ಲಾಕ್ ಡೌನ್ ಹೊಂದಿರತಕ್ಕಂತದ್ದು ಒಂದು ಹೆಮ್ಮೆ ವಿಷಯ ಯಾಕಂದ್ರೆ ಕರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಒಂದು ತೆಗೆದುಕೊಂಡಂತ ಕ್ರಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಕೇಂದ್ರ ಒಂದು ಆಡಳಿತ ಅಥವಾ ಜಿಲ್ಲಾಡಳಿತಕ್ಕೂ ನಾವು ಒಂದು ದೃಷ್ಟಿಯಲ್ಲಿ ನಾವು ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಪ್ರವಾಸಿಕ ಮಹಾಸ ಅಧಿವೇಶನ ಇದು ಇದ್ರದ್ದು ಏನಂದ್ರೆ ಇಪ್ಪತ್ತೊಂದನೇ ಮಹಾ ಚುನಾವಣೆಯಲ್ಲಿ ನಮಗೆ ಎಲ್ಲ ಓಟ್ ಹಾಕಿದ್ರು ಹಾಕಲ್ದವ್ರು ಹಾಕಿದ್ರು ಎಲ್ಲರೂ ನಮ್ಮವರೇ ಅದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಂದು ಜುಲೈ 16 ನಾವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಯಾದಗಿರಿ ಜಿಲ್ಲೆಯಲ್ಲಿ ಇಂದು 34 ಇದುವರೆಗೆ 1235 ಬೀದರ್ ಜಿಲ್ಲೆಯಲ್ಲಿ ಇಂದು ಸೋಂಕಿತರ ಸಂಖ್ಯೆ 53 ಇದುವರೆಗೆ 1991 ಸಾವು 53 ಇತರೆ ಸಾವು 2 ಬಿಡುಗಡೆ 3 ಇದುವರೆಗೆ 670 ಸಕ್ರಿಯ 466 ಕರ್ನಾಟಕ ರಾಜ್ಯದಲ್ಲಿ ಇಂದು 4179 ಇದುವರೆಗೆ 51422 ಸಾವಿನ ಸಂಖ್ಯೆ ಇಂದು 104 ಇದುವರೆಗೆ 1032 ಇತರೆ ಸಾವು 6 ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ವಂದನೆಗಳು ನಮಸ್ಕಾರ ಧನ್ಯವಾದ ನಾನು ನಾಗ ಚಟ್ಟಿದಮ್ಮ ಪೋರ್ಬೀದರ್